ಹಾಯ್ ಫ್ರೆಂಡ್ಸ್ ನೀವು ಇತ್ತೀಚೆಗೆ ನೋಡಿರ್ತೀರಾ ಈ ಮೊಬೈಲ್ ಬ್ಲಾಸ್ಟ್ ಆಗಿರೋದು ವಿಲಿ ಪೇಪರಲ್ಲಿ ಮತ್ತು ಸೋಷಿಯಲ್ ಮೀಡಾದಲ್ಲಿ ನೋಡ್ತೀರಾ ಅಷ್ಟಕ್ಕೂ ಮೊಬೈಲ್ ಬ್ಲ್ಯಾಶ್ಟ್ ಏನಕ್ಕಾಗುತ್ತೆ ಸೊ ಯಾವ ರೀಸನ್ಗೆ ಆಗುತ್ತೆ ಸೊ ಮೊಬೈಲ್ ಬ್ಲ್ಯಾಶ್ಟ್ ಆಗೋದಕ್ಕೆ ಇರೋ ತಪ್ಪು ಕಲ್ಪನೆ ಏನು ಸೊ ನಾವು ಅಂದ್ಕೊಳ್ತೀವೋ ಈಗಾದ್ರೆ ಬ್ಲಾಸ್ಟ್ ಆಗುತ್ತೆ ಸೊ ಇದರಿಂದ ಈಗ ಮಾಡಿದ್ರೆ ಆಗುತ್ತೆ ಸೊ ಅದೆಲ್ಲ ತಪ್ಪು ಕಲ್ಪನೆ ಏನು ಸೊ ಇದಕ್ಕೆ ಅಂತ ಒಂದು ಸೈಂಟಿಸ್ಟಿ ಒಂದು ರಿಸರ್ಚನ್ನು ಮಾಡುತ್ತೆ ಮೊಬೈಲ್ ಯಾವ ಯಾವ್ಯಾವ ರೀಸನ್ಗೆ ಆಗುತ್ತೆ ಮತ್ತು ಯಾವ ಮೊಬೈಲ್ ಬ್ಲಾಸ್ಟ್ ಹೋಗಕ್ಕೆ ಮುಂಚೆ ಯಾವೆಲ್ಲ ಒಂದು ಸಿಗ್ನಲ್ ಆಗುತ್ತೆ ಮತ್ತು ಹೆಂಗೆ ರಿಯಾಕ್ಟ್ ಆಗುತ್ತೆ ಮತ್ತು ಯಾವುದರಿಂದ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದಾರೆ ಸೊ ರಿಸರ್ ಆ ರಿಸರ್ಚಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಒಂದು ಕೆಲವೊಂದು ಪಾಯಿಂಟ್ಸ್ ಬಂದಿವೆ ಆ ಪಾಯಿಂಟ್ಸನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬ್ಯಾಟ್ರಿ ಅಥವಾ ಮೊಬೈಲ್ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಮೊಬೈಲ್ ಫೋನ್ ಅಥವಾ ಬ್ಯಾಟ್ರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಮೊಬೈಲು ಅಥವಾ ಬ್ಯಾಟ್ರಿ ತುಂಬ ಹೀಟ್ ಆದಾಗ ಆ ಸೆಲ್ಸ್ಗಳು ಕೋಶಗಳು ಇರ್ತವೆ ಕೋಶಗಳು ಅಂತ ಇರ್ತವೆ ಸಹ ಬ್ಯಾಟ್ರಿ ಕೋಶಗಳು ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ ಆದಾಗ ಆಕ್ಸಿಜನ್ ಬಲೂನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ಒಂದು ಎರಡು ರೀತಿಯ ಮೂರು ಅಂತ ಒಂದು ಗ್ಯಾಸ್ಗಳು ರಿಲೀಸ್ ಆಗುತ್ತೆ ಈ ಗ್ಯಾಸ್ಗಳು ರಿಲೀಸ್ ಆದಾಗ ಬ್ಯಾಟ್ರಿಯಲ್ಲಿರೋ ಸೆಲ್ಸ್ಗೆ ಜಾಸ್ತಿ ಪ್ರೆಝರನ್ನು ಕೊಡ್ತದೆ ಜಾಸ್ತಿ ಪ್ರೆಝರನ್ನು ಉಂಟಾಗಿ ಬ್ಯಾಟ್ರಿ ಬ್ಲ್ಯಾಶ್ಟ್ ಆಗಿಬಿಡುತ್ತೆ ಬ್ಯಾಟ್ರಿ ಪ್ರೆಝರ್ ಜಾಸ್ತಿ ಆದಾಗ ಪಿಲ್ಲೋ ಟೈಪ್ ಆಗುತ್ತೆ ಸೊ ದಿಮ್ ಇರುತ್ತಲ್ಲ ದಿಮ್ ಟೈಪ್ ಆಗಿಬಿಡುತ್ತೆ ಸೊ ಇದೇ ಇರುತ್ತೆ ಫಸ್ಟು ಚೇಂಜಸ್ ಆಗೋದು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಸೊ ಈ ಟೈಮಲ್ಲಿ ನೀವು ಹುಷಾರಾಗಿರ್ಬೋದು ಮೊಬೈಲನ್ನು ದೂರ ಇಟ್ಟುಬಿಡಿ ಅಥವಾ ಎಷ್ಟು ಬಿಡಬೇಡಿ ಮೊಬೈಲ್ನ ದೂರ ಇಡಿ ಆದರೆ ಒಂದು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ನಿಮ್ಮ ಮೊಬೈಲ್ಗೆ ಹೆಚ್ಚು ಜಾಸ್ತಿ ಹೊತ್ತು ಚಾರ್ಜ್ ಮಾಡೋದನ್ನು ಯಾವುದೇ ಅಂತ ಬ್ಲಾಸ್ಟ್ ಆಗೋದಿಲ್ಲ ಯಾವುದೇ ಅಂತ ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಮೊಬೈಲಲ್ಲಿ ಪವರ್ ಕಂಟ್ರೋಲ್ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ ಪವರ್ ಕಂಟ್ರೋಲ್ ಪವರ್ ಕಂಟ್ರೋಲ್ ಸಾಫ್ಟ್ವೇರು ಸೊ ನಿಮ್ಮ ಫೋನು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದಾಗ ಸೊ ಪವರ್ ಸಪ್ಲೈ ನಿಲ್ಲಿಸ್ಬಿಡುತ್ತೆ ಯಾವುದೇ ರೀತಿ ಪವರ್ ಸಪ್ಲೈ ಮಾಡಲ್ಲ ಸೊ ಇದೆಲ್ಲ ಸ್ಮಾರ್ಟ್ ಫೋನಲ್ಲಿ ಇರುತ್ತೆ ಇದರಿಂದ ಯಾವುದೇ ರೀತಿಯಾದಂಥ ಹೆಚ್ಚು ಕಾಲ ಜಾಸ್ತಿ ಟೈಮು ಚಾರ್ಜ್ ಮಾಡೋದಾಗ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಹಾಗೆಂದ್ರೆ ಜಾಸ್ತಿ ಹೊತ್ತು ಚಾರ್ಜ್ ಮಾಡಬೇಡಿ ನೋಡಿದಾಗ ಆಫ್ ಮಾಡಿ ಸೊ ಹಾಗಾದರೆ ಮೊಬೈಲ್ ಅಥವಾ ಬ್ಯಾಟ್ರಿ ಬ್ಲಾಸ್ಟ್ ಆಗೋದಕ್ಕೆ ಈಗ ಏನು ಅನ್ನು ನೋಡೋದಾದ್ರೆ ಸೊ ಪವರ್ ಜಾಸ್ತಿ ಆಗೋದು ಮತ್ತು ಡ್ಯಾಮೇಜ್ ಆಗಿರೋ ಬ್ಯಾಟ್ರಿ ಈ ಪವರ್ ಜಾಸ್ತಿ ಯಾವಾಗುತ್ತೆ ನೀವು ಲೋಕಲ್ ಚಾರ್ಜ್ ಮಾಡ್ತೀರಾ ಇವಾಗ ನಿಮ್ಮ ಮೊಬೈಲ್ ತರ್ಟಿ ಫೈಟ್ ಫಾಸ್ಟ್ ಚಾರ್ಜಿಂಗ್ ಇದೆ ಅಂದರೆ ಸೊ ನೀವು ಅದಕ್ಕಿಂತ ಕಮ್ಮಿ ಇರೋದು ಅಥವಾ ಜಾಸ್ತಿ ಇರೋದು ಈ ಥರ ನೀವು ಲೋಕಲ್ ಚಾರ್ಜರನ್ನು ಚಾರ್ಜಲ್ಲಿ ನೀವು ಚಾರ್ಜ್ ಮಾಡ್ತಾ ಇದ್ರೆ ಒಂದು ಟೈಮ್ ಇರೋ ಟೈಮರ್ ಏನಾಗಲ್ಲ ಸೊ ತುಂಬ ಸಲ ನೀವು ಚಾರ್ಜ್ ಮಾಡಿದ್ರೆ ಸೊ ನಿಮ್ಮ ಒಂದು ಫೋನಿನ ಸಾಫ್ಟ್ವೇರ್ ಇದೆಯಲ್ಲ ಫೋನಿನ ಸಾಫ್ಟ್ವೇರು ಅದು ಕೆಪಾಸಿಟಿ ಇರೋಲ್ಲ ಅಥವಾ ಜಾಸ್ತಿ ಇರೋದು ಕಮ್ಮಿ ಇರ್ಬೋದು ಆ ಕೆಪಾಸಿಟಿಗೆ ಪ್ರೆಷರ್ ಆದಾಗ ಮೊಬೈಲ್ ಬ್ಲ್ಯಾಶ್ಟ್ ಆಗ್ಬೋದು ಮತ್ತು ಹಾರ್ಡ್ವೇರ್ ಇದೆಯಲ್ಲ ನಿಮ್ಮ ಮೊಬೈಲ್ ಹಾರ್ಡ್ವೇರ್ಗೆ ಈ ಒಂದು ಪವರ್ ಜಾಸ್ತಿ ಆಗಿ ಅಥವಾ ಬ್ಯಾಟ್ರಿ ಏನಾದರೂ ಡ್ಯಾಮೇಜ್ ಆಗಿದರೆ ಸೊ ಈ ಒಂದು ರೀಸನ್ಗೆ ಮೊಬೈಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಡ್ಯಾಮೇಜ್ ಆಗಿರೋ ಬ್ಯಾಟ್ರಿ ಸೊ ಬ್ಯಾಟ್ರಿಯಲ್ಲಿ ಇವಾಗೆಲ್ಲ ಮೋಲ್ಡೆಟ್ ಇರುತ್ತೆ ಅದು ನೋಡೋಕ್ಕಾಗಲ್ಲ ಆದರೂ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗಲ್ಲ ಆಯಿತಾ ಮತ್ತು ಈ ಲೋಕಲ್ ಚಾರ್ಜರ್ ಎಲ್ಲಿ ಚಾರ್ಜ್ ಮಾಡೋದು ಸ್ವಲ್ಪ ನೀವು ಸ್ಟಾಪ್ ಮಾಡಬೇಕಾಗತ್ತೆ ಲೋಕಲ್ ಚಾರ್ಜರಿಂದ ಸಾಫ್ಟ್ವೇರ್ಗೂ ಎಫೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ನ ಹಾರ್ಡ್ವೇರ್ಗೂ ಎಫೆಕ್ಟ್ ಆಗುತ್ತೆ ಸೊ ಇದರಿಂದನೇ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅಂತ ಈ ಸೈಂಟಿಸ್ಟ್ ಟೀಮ್ ತಿಳಿಸಿದ್ದಾರೆ ಸೊ ಆದಷ್ಟು ನಿಮ್ಮ ಒಂದು ಮೊಬೈಲಿನ ಚಾರ್ಜರಲ್ಲಿ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡಿ ಸೊ ಮತ್ತು ಈ ಒಂದು ಯೂಟ್ಯೂಬ್ ಚಾನಲ್ಗೂ ನಿಮ್ಮ ಸಬ್ಸ್ಕ್ರೈಬು ಲೈಕು ಮತ್ತು ಕಮೆಂಟ್ ಮಾಡೋದರಿಂದ ನಮ್ಮ ಚಾನಲ್ಗೂ ಸ್ವಲ್ಪ ಚಾರ್ಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಇದ್ದೀನಿ సో ఇదెత్రా యూస్ఫుల్ ఇన్ఫర్మేషన్ కి నమ ఛానల్ నా నోట్ తైరి సబ్స్క్రైబ్ ఐలంద ఇగ్లే సబ్స్క్రైబ్ ఆగి థాంక్యూ